ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2023 ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ಮೂರನೇ ಒಡೆಯ ಪಂದ್ಯ. ನಮ್ಮ ಭಾರತ ತಂಡ ಸೋತರೂ ಕೂಡ ನಮ್ಮ ಭಾರತ ತಂಡಕ್ಕೆ ಸೀರೀಸ್ ಬಂದಿದೆ. ಹಾಗಾಗಿ ಇಲ್ಲಿ ನೋಡ್ಬೋದು ಪ್ಲೇಯರ್ ಆಫ್ ದ ಸೀರೀಸ್ ಗಿಲ್ಗೆ ಸಿಕ್ತು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಅದ್ಭುತವಾದಂಥ ಒಂದು ಸೀರೀಸ್ ಟ್ರೋಫಿ ಅಂದರೆ ಸ್ನೇಹಿತರೆ ಟ್ರೋಫಿ KL ರಾಹುಲ್ ಕೈಗೆ ರೋಹಿತ್ ಶರ್ಮಾ ಅವರು ಕೊಟ್ಟಿದ್ದರಿಂದ ಇಲ್ಲಿ KL ರಾಹುಲ್ ಅವರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಪಂದ್ಯದ ಬಗ್ಗೆ ಏನು ಮಾತನಾಡಿದ್ದಾರೆ ಎಂಬುದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಹಾಗೆಯೇ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ 2023 ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ಮೂರನೇ ಒಡೆಯ ಪಂದ್ಯದಲ್ಲಿ 352 ರನ್ ಮಾಡ್ತಾರೆ ತನ್ನ 7 ವಿಕೆಟ್ ಕಳ್ಕೊಂಡು. ಹಾಗೆ ನಮ್ಮ ಭಾರತ ತಂಡಕ್ಕೆ 353 ಗುರಿ ನೀಡ್ತಾರೆ. ಇಲ್ಲಿ ಯಾರಂದರೆ ವಾರ್ನರ್ 56 ರನ್ ಮಾಡ್ತಾರೆ, ಲಾಮ್ಸನ್ 72 ಮಾಡ್ತಾರೆ, ಸ್ಮಿತ್ ಕೂಡ 70+ ರನ್ ಮಾಡ್ತಾರೆ. ಹಾಗೆಯೇ ಅದ್ಭುತವಾದಂಥ ಬಾಲಿಂಗ್ ಮಾಡಿದ ಮ್ಯಾಕ್ಸ್ವೆಲ್ ನಮ್ಮ ಭಾರತ ತಂಡಕ್ಕೆ ಕಾಡಿದ್ದರೆ ಯಾವ ರೀತಿ ಆಗಿದ್ದರೆ 4 ವಿಕೆಟ್ ತೆಗೆದರು. ಹಾಗೆ ನಮ್ಮ ಭಾರತ ತಂಡಕ್ಕೆ ಒಂದು 66 ರನ್ಗಳಿಂದ ಸೋತರು. ಇಲ್ಲಿ 206 ರನ್ಗೆ ನಮ್ಮ ಭಾರತ ತಂಡ ಆಲ್ ಔಟ್ ಆಗ್ತಾರೆ 49.4 ಓವರ್ನಲ್ಲಿ. ಹಾಗಾಗಿ ನಮ್ಮ ಭಾರತ ತಂಡ 66 ರನ್ಗಳಿಂದ ಸೋಲ್ತಾರೆ. ಅದರಲ್ಲಿ ನಮ್ಮ ರೋಹಿತ್ ಶರ್ಮಾ 81 ರನ್ ಮಾಡ್ತಾರೆ 51 ಬಾಲ್ನಲ್ಲಿ ಅತಿ ಸ್ಪೀಡಾಗಿ ಆಡಿದಂಥ ಅವರೇ. ವಿರಾಟ್ ಕೊಹ್ಲಿ ಕೂಡ 56 ರನ್ ಮಾಡ್ತಾನೆ. ಇಲ್ಲಿ 58 ರನ್ ಮಾಡ್ತಾರೆ. ಇವರ ಬ್ಯಾಟಿಂಗ್ನಿಂದ ಒಟ್ಟಾರಾಗಿ ನಾವು 66 ರನ್ಗಳಿಂದ ಸೋಲ್ತೀವಿ ಅಂತ ಕೂಡ ಹೇಳ್ಬೋದು. ಇದನ್ನೆಲ್ಲ ಕಂಡು ಇಲ್ಲಿ ನಮ್ಮ ಅಂದರೆ ಇಲ್ಲಿ ಗೆದ್ದ ನಂತರ ಟ್ರೋಫಿ ಎತ್ತಿಕೊಂಡ್ರು. ಯಾರಂದರೆ ನಮ್ಮ ಯಾರಂದರೆ ನಮ್ಮ KL ರಾಹುಲ್ ಅವರು ಟ್ರೋಫಿ ಎತ್ಕೊಂಡ್ರು. ಹಾಗೆ ನಮ್ಮ ಭಾರತ ತಂಡಕ್ಕೆ ಖುಷಿ ಕೂಡ ಆಯಿತು. ಯಾಕಂದರೆ ಅವರು 2 ಪಂದ್ಯ ಕ್ಯಾಪ್ಟನ್ ಆಗಿ ಆಡಿದ್ದು, 2 ಪಂದ್ಯ ಗೆದ್ದಿದ್ದಾರೆ. ಕೊನೆಯ ಪಂದ್ಯ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಆಡಿದ್ದು, ಆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸೋಲು ಅನುಭವಿಸಿದ್ರಿಂದ ರೋಹಿತ್ ಶರ್ಮಾ ಅವರು ಏನು ಮಾಡ್ತಾರೆ ಅಂದರೆ ಟ್ರೋಫಿ ಎತ್ತಿ ಯಾರ ಕೈಗೆ KL ರಾಹುಲ್ ಕೈಗೆ ಕೊಡ್ತಾರೆ. ಹಾಗಾಗಿ ಇದನ್ನೆಲ್ಲ ಕಂಡಿದ್ದ ಎಲ್ಲ ಅಭಿಮಾನಿಗಳಿಗೂ ಒಂದು ರೋಹಿತ್ ಶರ್ಮಾ ಅವರು ಅದ್ಭುತವಾದಂಥ ದೊಡ್ಡ ಮನಸ್ಸು ಇರುವುದು ಅಂತ ಕೂಡ ಅಭಿಮಾನಿಗಳು ಹೇಳ್ತಾರೆ. ಹಾಗೆಯೇ KL ರಾಹುಲ್ ಏನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಪಂದ್ಯ ಸೋತಿರೋದು ನಾವು ಒಂದು ದೊಡ್ಡ ತಪ್ಪಿನಿಂದ, ಯಾಕಂದರೆ ಓಪ್ನರ್ ಬಾಲರ್ಗಳು ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡಲಿಲ್ಲ. ಹಾಗೆಯೇ ನಮ್ಮ ಓಪ್ನರ್ ವಾಷಿಂಗ್ಟನ್ ಸುಂದರ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ. ಅಲ್ಲಿ ಕೂಡ ಹಿಡಿಯುವುದು ನಮ್ಮ ಭಾರತ ತಂಡ. ಹಾಗೆ ಕೊನೆಯಲ್ಲಿ ನಾವು ಹೋಪ್ ಇಟ್ಟಿದ್ದೀವಿ, ಸೂರ್ಯಕುಮಾರ್ ಯಾದವ್ ಇರೋದ್ರ ತನಕ ನಾವು ಗೆಲ್ತೀವಿ ಅಂತ ಹೋಪ್ ಇಟ್ಟಿದ್ವಿ. ಯಾಕಂದರೆ ಅವರು ಕೂಡ ಬೇಗ ಔಟ್ ಆಗಿದ್ದರಿಂದ ನಾವು ಸೋತೀವಿ ಪಂದ್ಯ. ಆದರೂ ಕೂಡ ವರ್ಲ್ಡ್ ಕಪ್ನಲ್ಲಿ ಇದನ್ನೆಲ್ಲ ತಪ್ಪುಗಳನ್ನು ತಿದ್ದು ವರ್ಲ್ಡ್ ಕಪ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ KL ರಾಹುಲ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ, ರೋಹಿತ್ ಶರ್ಮಾ ಬಗ್ಗೆ, ರೋಹಿತ್ ಶರ್ಮಾ ದೊಡ್ಡ ಮನಸ್ಸಿನ ಆಟಗಾರ. ಇವರು ನಮ್ಮ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ. ರೋಹಿತ್ ಶರ್ಮಾ ಅವರು ಅದ್ಭುತವಾದಂಥ ಪ್ಲೇಯರು. ವರ್ಲ್ಡ್ ಕಪ್ನಲ್ಲಿ ಪ್ರಭಾವ ಬೀರುವ ಆಟಗಾರರಂದರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ವಿರಾಟ್ ಕೊಹ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವರು ಇವಾಗ ಟ್ರೋಫಿ ಎತ್ತಿ ನನ್ನ ಕೈಗೆ ಕೊಟ್ಟು ಒಂದು ದೊಡ್ಡ ಮನಸ್ಸಿನಿಂದ ನನ್ನ ಕೈ ಕೊಟ್ಟಿದ್ದು ಅದು ಖುಷಿ ಆಯಿತು ನನಗೆ. ಯಾಕಂದರೆ ಸೂಪರ್ ಆದಂಥ ಒಂದು ಅದ್ಭುತವಾದಂಥ ರೋಹಿತ್ ಶರ್ಮಾ ಅವರು ನಮ್ಮ ಭಾರತ ತಂಡದ ನಾಯಕರಾಗಿ ಹೇಳಿಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತ ಕೂಡ ಯಾರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ KL ರಾಹುಲ್ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಸೂಪರ್ ಡೇಂಜರ್ ಆದಂಥ ಆಟಗಾರ. ಇವರು ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ಪ್ಲೇಯರು. ಇವರು ನಾಯಕರಾಗಿದ್ದಾಗ ನಾನು ಕ್ರಿಕೆಟ್ ಆಡಿದ್ದೀನಿ, ಅವ್ರಿಗೂ ಕೂಡ ದೊಡ್ಡ ಮನಸ್ಸಿದೆ. ಹಾಗಾಗಿ ಅವರು ಕೂಡ ಮುಂದಿನ ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ಮಿಂಚ್ತಾರೆ ಅಂತ ಭರವಸೆ, ಎಲ್ಲ ಭರವಸೆಯಲ್ಲಿದ್ದೀವಿ, ಮಿಂಚೆ ಮಿಂಚ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತೀರಿಸಿದ್ರೆ, ನೀನಿನ ಪಂದ್ಯ ನಾವು ಸೋಲಕ್ಕೆ ಪ್ರಮುಖ ಕಾರಣ ಏನೆಂಬುದು ಕಮೆಂಟ್ ಮಾಡಿರಿ. ವರ್ಲ್ಡ್ ಕಪ್ನಲ್ಲಿ ಯಾರು ಗೆಲ್ತಾರೆ, ಯಾವ ತಂಡ ಗೆಲ್ಲುತ್ತೆ, ಭಾರತ ಗೆಲ್ಲುತ್ತೆ ಅಥವಾ ಪಾಕಿಸ್ತಾನ ಗೆಲ್ಲುತ್ತೆ, ಆಸ್ಟ್ರೇಲಿಯಾ ಗೆಲ್ಲುತ್ತೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಇದನ್ನು ಇಷ್ಟವಾದಲ್ಲಿ ಇದನ್ನು ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳೀತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಕೊಂಡ್ರೆ ಮುಂದಿನ ದಿನದಲ್ಲಿ. ಬೈ ಬೈ, ಟೇಕ್ ಕೇರ್.